Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರಿಮ್ಮ, ಬೆಳಿಗ್ಗೆ ಎಲ್ಲರೂ ಬೇಗ ಎದ್ದು ಸ್ನಾನ ಮಾಡಿ ದೇವ್ರ ಮನೆ ಸ್ವಚ್ಛ ಮಾಡಿ ಅಲ್ಲಿ ಅಕ್ಕಿನ ರಾಶಿ ಹಾಕಿ ಅದ್ರ ಮೇಲೆ ತುಪ್ಪದ ದೀಪ ಇಟ್ಟು ಆ ದೀಪನ ಬೆಳಗಿಸ್ಬೇಕು. ಅದನ್ನ ಜ್ಯೋತಿರ್ಭೀಮೇಶ್ವರ ಅಂತಾರೆ. ಅದಕ್ಕೆ ಇದನ್ನ ಭೀಮನ ಅಮಾವಾಸ್ಯ ವ್ರತ ಅನ್ನೋದು. ಅಜ್ಜಿ, ಭೀಮ ಅಂದ್ರೆ ಮಹಾಭಾರತದಲ್ಲಿ ಬರ್ತಾರಲ್ಲ ಅವ್ರ ತಾನೆ? ಏನ್ ಸರು, ಭೀಮ ನಿನಗೆ ಪರಿಚಯ ಇರೋರ್ ತರ ಮಾತಾಡ್ತಿದ್ಯಾ? ದುರ್ಗಾ, ನೀನ್ ಅವಳಿಗೆ ಏನು ಕಲ್ಸಿಲ್ಲ ಬಾ. ಇನ್ಮೇಲಾದ್ರೂ ಅವಳಿಗೆ ತಿದ್ದಿ ಬುದ್ಧಿ ಕಲ್ಸು. ಏನು ಎಲ್ರು ಸೇರ್ಬಿಟ್ಟಿದೀರ? ಬನ್ನಿ ಅತ್ತೆ, ಕೂತ್ಕೊಳ್ಳಿ. ನಾಳೆ ಭೀಮನ ಅಮಾವಾಸ್ಯ ವ್ರತ ಹೇಗ್ ಮಾಡೋದು ಅಂತ ಅಜ್ಜಿ ಹೇಳ್ತಾ ಇದ್ರು. ಅಲ್ಲಮ್ಮ, ಭೀಮನ ಅಮಾವಾಸ್ಯ ಬಗ್ಗೆ ಮಾತಾಡ್ತಿದ್ದೀರ? ನನ್ನನ್ನು ಕರಿಬೇಕು ಅಂತ ನಿಮ್ಗೆ ಅನ್ಸ್ಲಿಲ್ವಾ? ಇಲ್ಲ, ಆ ಪೂಜೆ ಮಾಡೋದಕ್ಕೆ ನನಗೆ ಅರ್ಹತೆ ಇಲ್ಲ ಅಂತ ಅನ್ಕೊಂಡ್ರ? ಅಕ್ಕ, ಅದು ಹಾಗಲ್ಲ. ಲೀಲಾ, ನೀನ್ ಸ್ವಲ್ಪ ಸುಮ್ಮನೆ ಇರು, ನಾನು ಅಮ್ಮನ ಹತ್ರ ಮಾತಾಡ್ತಾ ಇದ್ದೀನಿ. ಹೇಳಿಮ್ಮ, ನನ್ನನ್ನು ಯಾಕೆ ಕರೀಲಿಲ್ಲ? ಕರಿಬೇಕಿತ್ತಮ್ಮ, ಆದರೆ ಮರ್ತು ಬಿಟ್ಟೆ. ಬೇಜಾರು ಮಾಡ್ಕೋಬೇಡ. ಅಯ್ಯೋ ಅಕ್ಕ, ಅಜ್ಜಿ ನನ್ಗೆ ಅವಾಗಲೇ ಹೇಳಿದ್ರು, ಆದರೆ ನಾನೇ ಕರಿಯೋದು ಮರ್ತು ಬಿಟ್ಟೆ. ಹೌದು, ಲೀಲಾ ಅವರೇ ಕರಿತಿದ್ರು, ಅಷ್ಟೊತ್ತಿಗೆ ನೀವೇ ಬಂದ್ರಿ ಅತ್ತೆ. ಅಜ್ಜಿ ಈಗ ತಾನೇ ಸ್ಟಾರ್ಟ್ ಮಾಡಿದ್ರು ಅಕ್ಕ, ಅಷ್ಟೇ. ಲೀಲಾ, ನೀನು ಸುಮ್ಮನೆ ಇರುವಂತ ನಾನು ಹೇಳಿಲ್ವಾ? ಅಲ್ಲ, ಸುಮ್ಮನೆ ಕೇಳ್ತಾ ಇದ್ದೀನಿ, ಗಂಡ ಇಲ್ದಿರೋ ನೀನೇ ಇಲ್ಲಿದ್ಯಾ? ಅಂಥದ್ರಲ್ಲಿ ಗಂಡ ಇರೋ ನಾನು ಯಾಕೆ ಇಲ್ಲಿಲ್ಲ? ಗಂಡ ಇಲ್ದಿರೋ ನಿನಗಿಲ್ಲಿ ಜಾಗ ಇದೆ. ನನ್ನ ಗಂಡ ಮನೆಯಲ್ಲೇ ಓಡಾಡ್ಕೊಂಡಿದ್ದಾರೆ. ಅಂಥದ್ರಲ್ಲಿ ಮೊದಲು ನನ್ನನ್ನು ಕರಿಬೇಕು ಅಂತ ನಿಮ್ಗೆ ಯಾರಿಗೂ ಅನ್ನಿಸ್ಲೇ ಇಲ್ವಾ? ಅಂತರ ಹೇಗೆಲ್ಲ ಮಾತಾಡ್ತಿದ್ದಾಳಲ್ಲ, ಇವಳು ಯಾವತ್ತೂ ಇಷ್ಟು ಕಟ್ಟವಾಗಿ ಮಾತಾಡಿದವಳೇ ಅಲ್ಲ. ಏನಾಗಿದೆ ಇವಳಿಗೆ ಅತ್ತೆ? ಆಕ್ಚುಲಿ ನೀವು ರೆಸ್ಟ್ ಮಾಡ್ತಿರ್ಲಿ ಅಂತ ಅಜ್ಜಿ ನಿಮ್ಗೆ ಹೇಳಿಲ್ಲ ಅನ್ಸತ್ತೆ. ಹೋಗ್ಲಿ ಬಿಡಿ. ಗಾಬರಿ ಆಗ್ಬಿಟ್ರ? ಅಯ್ಯೋ ಅಮ್ಮ, ನಾನು ಇದಕ್ಕೆಲ್ಲ ಬೇಜಾರು ಮಾಡ್ಕೊಳ್ತೀನಾ? ನೀವು ನನ್ನನ್ನು ಕರೀಲಿಲ್ಲ ಅಂತ ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ಅಮ್ಮ, ನಿಮ್ಗೇನಾದ್ರೂ ಬೇಜಾರಾಯ್ತಾ? ನೀವೇನು ಬೇಜಾರು ಮಾಡ್ಕೋಬೇಡಿ, ಆರಾಮಾಗಿರಿ, ಕೂಲಾಗಿರಿ. ಸರಿ, ನಾಳೆ ಬೆಳಿಗ್ಗೆ ಎಲ್ರು ಬೇಗ ದೇವ್ರ ಪೂಜೆ ಮಾಡಿ ವ್ರತಕ್ಕೆ ರೆಡಿ ಮಾಡ್ಕೊಳ್ಳಿ. ನಾಳೆ ಬೆಳಿಗ್ಗೆ ಹೆಣ್ಮಕ್ಳಿಗೆಲ್ಲ ಒಂದು ಸರ್ಪ್ರೈಸ್ ಇದೆ. ಏನ್ ಪ್ರಾಬ್ಲಮ್? ಅದನ್ನೇ ನಾವು ನಿನಗೆ ಕೇಳ್ಬೇಕು ಅಂತಿರೋದು. ಈಗ ಅದನ್ನ ನಾನು ನಿಮ್ಮನ್ನ ಕೇಳ್ತಾ ಇರೋದು. ನಾ ನಿಮಗೆ ಏನ್ ಮಾಡಿದೆ? ನಮಗೇನಾದ್ರೂ ಮಾಡಿದಿದ್ರೆ ನಾವು ನಿನ್ನ ಸುಮ್ಮನೆ ಬಿಟ್ಬಿಡ್ತಿದ್ವಿ. ಆದ್ರೆ ನೀನ್ ಅನ್ಯಾಯ ಮಾಡ್ತಿರೋದು ಮನೆಗೆ.
ಭೀಮನ ಅಮಾವಾಸ್ಯೆಗೆ ಗಂಡನ ಪಾದ ಪೂಜೆ ಮಾಡಬೇಕು ಅಂತ ಮನಸಲ್ಲೇ ತಯಾರಿ ಮಾಡ್ಕೊಂಡಿದ್ಯಾಲ್ವಾ? ಅಜ್ಜಿ ಹೇಳ್ತಾ ಇರುವಾಗ ನಾನು ನಿನ್ನನ್ನ ಗಮನಿಸ್ತಿದ್ದೆ. ನನ್ನ ಮನಸ್ಸಲ್ಲೇನಾದ್ರೂ ಸಿಸಿ ಕ್ಯಾಮ್ರಾ ಇಟ್ಟಿದ್ದೀರಾ ಅಥವಾ ನನ್ನ ಮನಸ್ಸಲ್ಲಿ ಏನಾಗ್ತದೆ ಅಂತ ಅರ್ಥ ಆಗೋಷ್ಟು ನೀವಿಬ್ರು ನನಗೆ ಕ್ಲೋಸ್ ಇದ್ದೀರಾ? ನಾವಿಲ್ಲಿ ಜೋಕ್ ಮಾಡೋದಕ್ಕೆ ಬಂದಿಲ್ಲ. ನಿಮ್ಮ ಮನಸ್ಸಲ್ಲೇನಾದ್ರೂ ಆ ತರ ಆಲೋಚನೆ ಇದ್ರೆ ಈಗಲೇ ಕಿತ್ತು ಬಿಸಾಕಿ. ಕನ್ಸಲ್ಲೂ ಏಜೆಕ್ ಪಾದ ಪೂಜೆ ಮಾಡ್ತೀನಿ ಅಂತ ಅನ್ಕೋಬೇಡಿ. ಓ, ಕನ್ಸಲ್ ಮಾತ್ರ ಅನ್ಕೋಬಾರ್ದಾ? ಸರಿ ಸರಿ, ನೀನ್ ಹೇಳ್ದಾಗೆ ಮಾಡ್ತೀನಿ. ಬರ್ಲಾ ಲೀಲಾ? ಮತ್ತೇನ್ ನಿಮ್ಮಿಬ್ರದು? ನೀನ್ ಯಾವ್ದೇ ಕಾರಣಕ್ಕೂ ಭೀಮನ ಅಮಾವಾಸ್ಯೆಗೆ ಏಜೆ ಪಾದ ಪೂಜೆ ಮಾಡಬಾರ್ದು ಅಂತ ವಾರ್ನ್ ಮಾಡ್ತಾ ಇದೀವಿ. ನಿಮ್ ಗಂಡನ ಹತ್ರ ಹೇಗ್ ಮಾತಾಡ್ಬೇಕು, ಎಷ್ಟು ಮಾತಾಡ್ಬೇಕು, ಏನ್ ಮಾತಾಡ್ಬೇಕು ಅಂತ ನಾನ್ ನಿಮ್ಗೇನಾದ್ರೂ ಬಂದ್ ಕೇಳ್ತೀನ. ಇಲ್ಲ ತಾನೆ? ಅಂದ್ರೂ ಯಾಕೆ ನಿಮ್ಗೆ ಇಷ್ಟೊಂದು ರೀ? ಅವರು ನಮ್ಗೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ್ದಾರೆ. ಅವ್ರ ಬಗ್ಗೆ ಯಾರಾದ್ರೂ ಏನಾದ್ರೂ ಅಂದ್ರೆ ನಾವು ಸುಮ್ನೆ ಬಿಟ್ಬಿಡ್ತೇವಾ? ಸೊಂಟ ಮುರಿದ್ಬಿಡ್ತೀವಿ. ಹಾಗಿದ್ರೆ ಇವಾಗ ನಾನು ನಿಮ್ಮಿಬ್ರು ಸೊಂಟ ಮುರಿಬೇಕಲ್ಲ. ಯಾರಿಂದ ಶುರು ಮಾಡ್ಲಿ? ಲೇಡೀಸ್ ಫಸ್ಟ್ ಅಂತ ಹೇಳಕ್ ಆಗಲ್ಲ, ಯಾಕಂದ್ರೆ ಇಬ್ರು ಲೇಡೀಸು. ದುರ್ಗಾ ದೊಡ್ಡವರು, ದುರ್ಗಾ ಅವರಿಂದ ಸ್ಟಾರ್ಟ್ ಮಾಡೋಣ ಅಲ್ವಾ ಸರ್? ಲೀಲಾ, ಇದು ತಮಾಷೆ ವಿಷಯ ಅಲ್ಲ. ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಏನ್ ನಿಮ್ಮಿಬ್ರು ಪ್ರಾಬ್ಲಮ್? ನಿಮ್ ಗಂಡಂದ್ರು ಹೇಗ್ ನಿಮಗ್ ತಾಳಿ ಕಟ್ಟಿದಾರೋ ಹಾಗೆ ನನ್ ಗಂಡ ನನಗ್ ತಾಳಿ ಕಟ್ಟಿದ್ದಾರೆ. ಅದು ಅಲ್ಲದೆ ಒಂದ್ ಕಾಲದಲ್ಲಿ ನಾವಿವ್ರು ಮನ್ಸಾರೆ ಪ್ರೀತಿ ಮಾಡ್ತಿದ್ವಿ. ಅಷ್ಟೊಂದು ಜೀವನ ಮಾಡಿರೋ ನನ್ಗೆ ಬಂದು ಗಂಡನ್ ಪಾದ ಪೂಜೆ ಮಾಡ್ಬೇಡ ಅಂತ ಹೇಳ್ತಿದ್ದೀರಲ್ಲ, ನೀವಿಬ್ರು ಹೆಣ್ಣ. ಛೇ, ಫಸ್ಟ್ ಆಫ್ ಆಲ್ ನೀನ್ ಈ ಮನೆ ಸೊಸೆನೇ ಅಲ್ಲ. ಈ ತರ ಇಲ್ಲ ಅಂದಿದ್ರೆ ಏನೋ, ನಿನಗೆ ಈ ಮನೆ ಯಜಮಾನಿ ಆಗೋ ಚಾನ್ಸ್ ಸಿಕ್ತಿತ್ತೇನೋ, ಬಟ್ ಅವ್ರು ಬಂದ್ಮೇಲೆ ಆ ಚಾನ್ಸು ಇಲ್ಲ ನಿನಗೆ. ನೀನು ಏಜೆಕ್ ಪಾದ ಪೂಜೆ ಮಾಡ್ಬಿಡ್ತೀಯ, ನಾವು ಬಿಟ್ಬಿಡ್ತೀವಾ? ಅಂತರ ಅತ್ತೆಗೆ ಈ ವಿಷಯ ಗೊತ್ತಾದ್ರೆ ಅವ್ರ ಆರೋಗ್ಯ ಏನಾಗಲ್ಲ. ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀವಿ, ನೀನು ಪೂಜೆ ಮಾಡ್ಕೂಡ್ದು. ನೀನು ಮಿಡ್ಲ್ ಕ್ಲಾಸ್ ಇಂದ ಬಂದೋಳಲ್ವಾ, ಈ ಸಂಸ್ಕಾರ ಸಂಪ್ರದಾಯ ಇದೆಲ್ಲ ಜಾಸ್ತಿ ಇರುತ್ತೆ. ಅದನ್ನಿಟ್ಕೊಂಡು ಏಜೆ ಹತ್ರ ಬಂದ್ಯೋ ಗ್ರಾಚಾರ ಬಿಡಿಸ್ತೀವಿ. ಏನು ಏನ್ ಮಾಡ್ತೀರಾ ಅಂತ? ನನ್ ಗಂಡನ್ಗೋಸ್ಕರ ಜಗತ್ತಿನ ಜೊತೆ ಹೋರಾಡಕ್ಕೆ ರೆಡಿ ಆಗಿದ್ದೀನಿ ನಾನು. ಬನ್ನಿ, ಯಾರು ಬರ್ತೀರಾ? ಒಂದ್ ಕೈ ನೋಡೇ ಬಿಡ್ತೀನಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.